ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಭಾರ್ಗಿ ಬ್ಲಾಗ್. ಇದಿಷ್ಟು ಸರ್ಕ್ಯುಲೆಂಟ್ ಪ್ಲಾಂಟ್ನ ನಾನು ರಿಪೋರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ನೋಡ್ತಾ ಇರೋದು ಇದನ್ನು ಲೋಟಸ್ ಸರ್ಕ್ಯುಲೆಂಟ್ ಪ್ಲಾಂಟ್ ಅಂತ ಹೇಳ್ತಾರೆ. ಇದು ನೋಡೋದಕ್ಕೆ ಸೇಮ್ ಲೋಟಸ್ ಥರನೇ ಕಾಣಿಸುತ್ತೆ. ಇದ್ರ ಎಲೆಗಳು ತಿಕ್ಕಾಗಿರುತ್ತೆ. ಹಾಗೆ ಇದು ಗ್ರೋ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಇದ್ರ ಬುಡದಿಂದನೇ ಬೇಬಿ ಪ್ಲಾಂಟ್ಗಳು ಬರುತ್ತೆ. ಹಾಗೆ ಇದ್ರ ಲೀಫಿಂದನೂ ಕೂಡ ಗ್ರೋ ಮಾಡೋಕ್ಕಾಗಲ್ಲ. ಸಣ್ಣ ಸಣ್ಣ ಬೇಬಿ ಪ್ಲಾಂಟ್ಗಳು ಬರುತ್ತಲ್ಲ, ಅದನ್ನು ನಾವು ಬಿಡಿಸ್ಬಿಟ್ಟು ಬೇರೆ ಪಾಟಲ್ಲಿ ಕೂಡ ಹಾಕೋಬೋದು. ಅದು ಸ್ವಲ್ಪ ದಿನಕ್ಕೆ ದೊಡ್ಡ ಪ್ಲಾಂಟಾಗಿ ಕೂಡ ಗ್ರೋ ಆಗುತ್ತೆ. ಹಾಗೆ ಇದಕ್ಕೆ ಜಾಸ್ತಿಯಾಗಿ ಬೇರ್ ಬರೋದಿಲ್ಲ. ಸರ್ಕ್ಯುಲೆಂಟ್ ಪ್ಲಾಂಟ್ ಅಂದ್ರೇ ತುಂಬ ಸಣ್ಣ ಪಾಟಲ್ಲಿ ಹಾಕುವಂಥ ಪ್ಲಾಂಟ್ಸ್. ಹಾಗೆ ಇದನ್ನು ಒಂದು 5 inches ಪಾಟಲ್ಲಿ ಕೂಡ ಹಾಕ್ಬೋದು. ಗಿಡದ ವೆಯ್ಟ್ ಇರೋದ್ರಿಂದ ಇದನ್ನು ಗಿಡ ವೆಯ್ಟ್ ಇರುತ್ತೆ, ಬೇಗ ಬೆಳ್ಕೊಂಡು ಹೋಗುತ್ತೆ, ಮತ್ತು ಪಾಟ್ ಸಮೇತನೇ ಅದು ಬಿದ್ದೋಗೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ದೊಡ್ಡ ಪಾಟ್ನ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು. ಈ ಗಿಡಕ್ಕೆ ಮರಳು, ಮಣ್ಣು, ಕಾಂಪೋಸ್ಟ್ ಹಾಗೆ ಕೋಕೋಪೀಟ್ ಇಷ್ಟನ್ನು ಆ್ಯಡ್ ಮಾಡಿದ್ದೀನಿ. ಆ್ಯಸ್ ಯು ಯೂಶ್ವಲ್ ಎಲ್ಲ ಪ್ಲಾಂಟ್ಗೂ ಇದೇ ರೀತಿಯೇ ತಗೊಳ್ಳೋದು. ಆದರೆ ಈ ಪ್ಲಾಂಟ್ಗೆ ಒಂದಿಷ್ಟು ಕೋಕೋಪೀಟ್ನ ಕಡಿಮೆ ಹಾಕಿದ್ದೀನಿ. ಯಾವುದೇ ಸರ್ಕ್ಯುಲೆಂಟ್ ಪ್ಲಾಂಟ್ಗಾಗಲಿ ಕೋಕೋಪೀಟನ್ನು ಕಡಿಮೆ ಸೇರಿಸಬೇಕಾಗತ್ತೆ. ಇದೊಂದು ಶಮಿಶೇಡ್ ಪ್ಲಾಂಟ್. ಹಾಗೆ ಇದ್ರ ಗಿಡದ ಮೇಲೆ ಜಾಸ್ತಿ ಏನಾದರೂ ಬಿಸಿಲು ಬಿದ್ದರೆ ಇದ್ರ ಎಲೆ ಎಲ್ಲ ಒಂಥರ ಒಣಗಿ ರೀತಿಯಲ್ಲಿ ಆಗುತ್ತೆ. ಹಾಗಂತ ಹೇಳಿ ನೀರನ್ನು ಜಾಸ್ತಿ ಕೊಟ್ಟರೆ ಎಲೆ ಎಲ್ಲ ಕರಗ್ತಾ ಬರುತ್ತೆ. ಹಾಗಾಗಿ ನೀರನ್ನು ಆದಷ್ಟು ಕಡಿಮೆ ಹಾಕಬೇಕಾಗತ್ತೆ. ಸ್ವಲ್ಪ ಬಿಸಿಲು ಬೀಳಬೇಕು, ಹಾಗೆ ನೆರಳಲ್ಲಿ ಈ ಗಿಡನ ಇಡಬೇಕು. ಇದ್ರ ಅಂಚೇನಿದೆ ಇದೆಲ್ಲ ನೋಡೋದಕ್ಕೆ ಪಿಂಕ್ ಕಲರಲ್ಲಿ ಕಾಣಿಸುತ್ತೆ. ಬೋನ್ಸೈ ಪ್ಲಾಂಟ್ನ ಬೆಳೆಸೋದಕ್ಕೆ ಇಷ್ಟಪಡೋರು ಈ ಕ್ರೊಸಲವಟ ಜೇಡ್ ಪ್ಲಾಂಟ್ನ ಆಯ್ಕೆ ಮಾಡ್ಕೋಬೋದು. ಇದು ನೋಡೋದಕ್ಕೆ ಬೋನ್ಸೈ ರೀತಿಯಲ್ಲೇ ಕಾಣಿಸುತ್ತೆ. ಹಾಗೆ ಇದು ಬೋನ್ಸೈ ಪ್ಲಾಂಟಾಗೂ ಕೂಡ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇದು ಬೆಳೆಯೋದೆ ಆ ರೀತಿಯಲ್ಲಿ ಬೆಳೆಯುತ್ತೆ. ನೋಡೋದಕ್ಕೆ ಅಂತೇನೂ ತುಂಬನೇ ಚೆನ್ನಾಗಿರುತ್ತೆ, ಒಂದು ಪುಟ್ಟ ಮರದ ಥರ ಕಾಣಿಸುತ್ತೆ. ಈ ಗಿಡಕ್ಕೆ ಮಣ್ಣು ಮಿಕ್ಸ್ನ ಯಾವ ರೀತಿ ತೊಗೋಬೇಕಂದ್ರೆ 50% ಮಣ್ಣನ್ನು ತೊಗೊಂಡ್ರೆ 25% ಮರಳನ್ನು ತೊಗೋಬೇಕು. ಹಾಗೆ ಇನ್ನು 25% ಕಾಂಪೋಸ್ಟ್ ಹಾಗೆ ಕೋಕೋಪೀಟ್ನ ಆ್ಯಡ್ ಮಾಡ್ಕೊಳ್ಳಿ. ಇದು ಲೀಫಿಂದ ಗ್ರೋ ಮಾಡಿರೋಂಥ ಸಣ್ಣ ಬೇಬಿ ಪ್ಲಾಂಟ್ಗಳು. ಈ ಗಿಡನ ಲೀಫಿಂದ ಗ್ರೋ ಮಾಡ್ಬೋದು. ಇದ್ರ ಎಲೆನ ಹಾಗೆ ಬಿಡೋಕ್ಕೆ ಇಟ್ಟರೆ ಸಾಕು, ಅದರಲ್ಲೇ ಸಣ್ಣ ಬೇರ್ ಬಂದು ಗಿಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಈಸಿಯಾಗಿ ತುಂಬ ಫಾಸ್ಟಾಗಿ ಗ್ರೋ ಮಾಡಬೇಕು ಅಂತ ಅಂದರೆ ಇದ್ರ ಸ್ಟೆಮ್ನ ಕಟ್ಟಿಂಗ್ ಹಾಕಿ ಗ್ರೋ ಮಾಡ್ಬೋದು. ಅದು ತುಂಬ ಬೇಗನೆ ಗ್ರೋ ಆಗುತ್ತೆ. ಹಾಗೆ ಇದ್ರ ಬುಡ ಏನು ನೋಡ್ತಾ ಇದ್ದೀರಾ. ಹಾಗೆ ಈ ಗಿಡದ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಈ ಗಿಡಕ್ಕೆ ಏಜಾದಷ್ಟು ಇದ್ರ ಬುಡ ಕಾಂಡ ದಪ್ಪವಾಗಿ ಬೆಳೆಯುತ್ತೆ. ಹಾಗೆ ಈ ಕ್ರೊಸಲವಟ ಜೇಡ್ ಪ್ಲಾಂಟಲ್ಲಿ ಏಜಾದಷ್ಟು ಈ ಗಿಡದಲ್ಲಿ ಹೂ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ತುಂಬ ವರ್ಷ ಹಳೆಯ ಗಿಡ ಆಗಿರುತ್ತೆ ಅದರಲ್ಲಿ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಈ ಎಲೆನ್ಗಳಲ್ಲೂ ಕೂಡ ವೇರಿಯೇಷನ್ ಇರೋವಂಥ ಪ್ಲಾಂಟ್ಗಳು ಕೂಡ ಇದೆ. ಈ ಗಿಡ ಒಂದು ಶಮಿಶೇಡ್ ಪ್ಲಾಂಟ್. ಹಾಗೆ ಇದನ್ನು ಬಿಸಿಲಲ್ಲಿಟ್ಟರೆ ಇದ್ರ ಎಲೆಗಳು ಕೂಡ ಬರ್ನ್ ಆಗುತ್ತೆ, ನೀರು ಕೂಡ ಜಾಸ್ತಿ ಹಾಕೋಂಗಿಲ್ಲ. ಇದು ಈ ಮಣ್ಣನ್ನು ಚೆಕ್ ಮಾಡಿಕೊಂಡು ನೋಡಿಕೊಂಡು ಹಾಕಬೇಕಾಗತ್ತೆ. ಅತಿಯಾಗಿ ಡ್ರೈ ಆಗೂ ಬಿಡಬಾರ್ದು ಈ ಗಿಡಕ್ಕೆ. ಹಾಗೆ ಜಾಸ್ತಿಯಾಗಿ ಈ ಗಿಡದ ಮೇಲೆ ಮಳೆ ಬೀಳ್ತಾ ಇದ್ದರೆ ಇದ್ರ ಬೇರುಗಳು ಕೊಳೆಯೋ ಚಾನ್ಸಸ್ ಇದ್ದೇ ಇರುತ್ತೆ. ಇನ್ನು ಈ ಗಿಡಕ್ಕೆ ತಿಂಗಳಿಗೆ ಒಂದು ಸಾರಿನಾದರೂ ಕಾಂಪೋಸ್ಟ್ ಕೊಡಲೇಬೇಕು. ಸೆಡಮ್ ಸರ್ಕ್ಯುಲೆಂಟ್ ಪ್ಲಾಂಟ್ ಅಂತ ಹೇಳ್ತಾರೆ. ಇದು ಕೂಡ ನೋಡೋದಕ್ಕೆ ಲೋಟಸ್ ಟೈಪೆಲ್ಲ ಇರುತ್ತೆ. ಸರ್ಕ್ಯುಲೆಂಟ್ ಪ್ಲಾಂಟಲ್ಲಿ ತುಂಬ ವೆರೈಟಿ ಸರ್ಕ್ಯುಲೆಂಟ್ ಪ್ಲಾಂಟ್ ಇದೆ, ಅದರಲ್ಲಿ ಇದು ಕೂಡ ಒಂದು. ಹಾಗೆ ಯಾವುದೇ ಸರ್ಕ್ಯುಲೆಂಟ್ ಪ್ಲಾಂಟ್ ತೊಗೊಂಡ್ರೂ ಅದ್ರ ಸ್ಪೆಷಾಲಿಟಿ ಬೇರೆ ಥರನೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಡ್ವಾಂಟೇಜ್ ಜಾಸ್ತಿನೇ ಇರುತ್ತೆ. ಲೀಫಿಂದ ಗ್ರೋ ಮಾಡ್ಬೋದು, ಸ್ಟೆಮ್ಮಿಂದ ಗ್ರೋ ಮಾಡ್ಬೋದು. ಹಾಗೆ ಇದು ಏರ್ ಪ್ಯೂರಿಫೈ ಪ್ಲಾಂಟ್ ಆಗಿರುತ್ತೆ. ಹಾಗೆ ಈ ಪ್ಲಾಂಟ್ನ ಇಂಡೋರಲ್ಲೂ ಇಡ್ಬೋದು, ಔಟ್ಡೋರಲ್ಲೂ ಇಡ್ಬೋದು. ತುಂಬ ಈಸಿಯಾಗಿ ಪ್ರೊಪಗೇಟ್ ಮಾಡ್ಬೋದು. ಈ ಗಿಡನ ಗ್ರಾಸ್ ಸರ್ಕ್ಯುಲೆಂಟ್ ಪ್ಲಾಂಟ್ ಅಂತ ಹೇಳ್ತಾರೆ. ಸೆಡಮ್ ಸರ್ಕ್ಯುಲೆಂಟ್ ಪ್ಲಾಂಟ್, ಗ್ರಾಸ್ ಸೆಡಮ್ ಸರ್ಕ್ಯುಲೆಂಟ್ ಪ್ಲಾಂಟ್ ಅಂತ ಹೇಳ್ತಾರೆ. ನೋಡೋದಕ್ಕೆ ಗ್ರಾಸ್ ಥರನೇ ಇರುತ್ತೆ. ಹ್ಯಾಂಗಿಂಗ್ ಬಾಸ್ಕೆಟಲ್ಲಿ ಹಾಕ್ಬೋದು, ಹಾಗೆ ಪಾಟಲ್ಲಿ ಕೂಡ ಹಾಕ್ಬೋದು, ಹರಡಿಕೊಂಡು ಬೆಳೆಯುತ್ತೆ. ಈ ಪ್ಲಾಂಟ್ ತುಂಬಾ ಸೆನ್ಸಿಟಿವ್ ಇರುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ, ಮಣ್ಣು ಸ್ವಲ್ಪ ವೆಟ್ಟಾಗಿರೋದಕ್ಕೆ ಗಿಡನೇ ಕಂಪ್ಲೀಟಾಗಿ ಕೊಳೀತಾ ಬರ್ತಾ ಇದೆ. ಹಾಗೆ ಮಣ್ಣು ಕ್ಲೀನಾಗಿದ್ರೂ ಇದರಲ್ಲಿರೋವಂಥ ಹುಳಗಳಾಗಿರ್ಬೋದು ಅಥವಾ ತುಂಬ ತೇವಾಂಶ ಇರೋದ್ರಿಂದ ಈ ಗಿಡ ಕೊಳೀತಾ ಬರುತ್ತೆ. ಹಾಗೆ ಇದನ್ನು ಸ್ಟೆಮ್ಮಿಂದ ಗ್ರೋ ಮಾಡ್ಬೋದು. ಇದು ಒಂದು ರೀತಿ ಗ್ರಾಸ್ ರೀತಿಯಲ್ಲಿ ಬೆಳೆಯುವಂಥ ಪ್ಲಾಂಟ್. ಇದರಲ್ಲಿ ಯಾವುದೇ ರೀತಿ ಹೂ ಬಿಡೋದಿಲ್ಲ. ನೋಡೋದಕ್ಕೆ ಒಂಥರ ಗ್ರಾಸ್ ಥರನೇ ಕಾಣಿಸೋದ್ರಿಂದ ಗ್ರಾಸ್ ಸರ್ಕ್ಯುಲೆಂಟ್ ಪ್ಲಾಂಟ್ ಅಂತ ಈ ಗಿಡಕ್ಕೆ ಹೆಸರು ಬಂದಿರ್ಬೋದು. ಇದರ ಎಲೆಗಳು ನೋಡೋದಕ್ಕೆ ಚೂಪಾಗಿರುತ್ತೆ. ಹಾಗೆ ಸಣ್ಣ ಸಣ್ಣ ಎಲೆಗಳು, ಹಾಗೆ ನೋಡೋದಕ್ಕೆ ಸೂಜಿ ಆಕಾರದಲ್ಲಿ ಇರುತ್ತೆ. ಹಾಗೆ ಎಲೆಗಳು ಕೂಡ ಶೈನಿಂಗ್ ಆಗಿರುತ್ತೆ. ಇದು ಪ್ಯಾರೆಟ್ ಗ್ರೀನ್ ಕಲರಲ್ಲಿ ಬಿಡುವಂಥದ್ದು. ಈ ಗಿಡಕ್ಕೆ ಮಣ್ಣು ಮಿಕ್ಸ್ನ ಯಾವ ರೀತಿ ತೊಗೋಬೇಕು ಅಂತ ಹೇಳಿದ್ರೆ, ಮಣ್ಣಿನ ಪ್ರಮಾಣ ಜಾಸ್ತಿಯಾಗೇ ಇರಬೇಕು, ಹಾಗೆ ಮರಳು, ಹಾಗೆ ಕೋಕೋಪಿಸ್ಟ್ ಕಾಂಪೋಸ್ಟ್ ಆದಷ್ಟು ತೀರ ಕಡಿಮೆ ಆಗಿರಬೇಕು, ಇಲ್ದವರು ನಡೆಯುತ್ತೆ. ಯಾಕೆ ಅಂತ ಹೇಳಿದ್ರೆ ಇದೊಂದು ಸೆನ್ಸಿಟಿವ್ ಪ್ಲಾಂಟ್, ತುಂಬಾ ಸೆನ್ಸಿಟಿವ್ ಪ್ಲಾಂಟ್ಸ್. ನೀರು ಸ್ವಲ್ಪ ಜಾಸ್ತಿ ಆದ್ರೂ ಕೊಳೀತಾ ಹೋಗುತ್ತೆ, ಕಡಿಮೆ ಆದ್ರೂ ಪ್ಲಾಂಟ್ ಒಣಗ್ತಾ ಹೋಗುತ್ತೆ. ಈ ಗಿಡನ ಈಸಿಯಾಗಿ ಮಲ್ಟಿಪ್ಲೈ ಮಾಡ್ಬೋದು. ಹಾಗೆ ಇಲ್ಲಿ ನೋಡ್ತಿರ್ಬೋದು ಸಣ್ಣ ಸಣ್ಣ ಪಾಟಲ್ಲಿ ಹಾಕಿ ಇಟ್ಟಿರೋವಂಥದ್ದು.
ಹಾಗೆ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.